ಧಾರವಾಡದ ಎಸ್ಪಿ ಕಚೇರಿಗೆ ಪ್ರಧಾನಿ ಮೋದಿಯನ್ನ ಹತ್ಯೆ ಮಾಡುವುದಾಗಿ ಜೀವ ಬೆದರಿಕೆ ಪತ್ರ ಬಂದಿದೆ. ರೈತರಿಗೆ ಮೋದಿ ಸಹಾಯ ಮಾಡಿಲ್ಲ, ಬರೀ ವಿದೇಶ ಪ್ರವಾಸದಲ್ಲಿ ಕಾಲ ಕಳೀತಾರೆ, ಅವರನ್ನ ಫಿನಿಶ್ ಮಾಡ್ತೀವಿ ಅಂತ ಪತ್ರದಲ್ಲಿ ಬರೆಯಲಾಗಿದೆ. ಇಂಗ್ಲಿಷ್ನಲ್ಲಿ ಬರೆದಿರುವ ಈ ಪತ್ರದಲ್ಲಿ ನಾವು ಪಾಕಿಸ್ತಾನದ ಭಯೋತ್ಪಾದಕರು ಅಂತ ನಮೂದಿಸಲಾಗಿದೆ. ಲೆಟರ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಪೊಲೀಸರು ಇದೊಂದು ಫೇಕ್ ಲೆಟರ್ ಅಂತ ಊಹಿಸಿದ್ದಾರೆ. ಮಹದಾಯಿ ಸಮಸ್ಯೆಗೆ ಸಂಬಂಧಿಸಿ ಪ್ರಧಾನಿ ಮೋದಿ ಮಧ್ಯಪ್ರವೇಶಿಸಬೇಕು, ಹಾಗೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ರೈತರ ಸಾಲವನ್ನ ಸಂಪೂರ್ಣ ಮನ್ನಾ ಮಾಡಲಿ ಅಂತ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಮಹದಾಯಿ ಹೋರಾಟಗಾರರು ಪ್ರತಿಭಟಿಸಿದರು. ಮಹದಾಯಿ ವಿಷಯದಲ್ಲಿ ಪ್ರಧಾನಿಯ ಮೌನ ಖಂಡಿಸಿದ ಪ್ರತಿಭಟನಾಕಾರರು ಕೈಯಲ್ಲಿ 17 ರೂಪಾಯಿಯ ಅಣಕು ಚೆಕ್ ಪ್ರದರ್ಶಿಸಿ ಗೋ ಬ್ಯಾಕ್ ಮೋದಿ ಅಂತ ಘೋಷಣೆ ಕೂಗಿದರು. ದೇವೇಗೌಡರು ಸೋಕಾಲ್ಡ್ ಮಣ್ಣಿನ ಮಗ ಅಂತ ಕರೆದುಕೊಳ್ತಾರೆ, ಅವರ ಪುತ್ರ ಏನ್ ಮಾಡ್ತಿದ್ದಾರೆ ಅಂತ ಬಿಜೆಪಿಯವರು ಲಘುವಾಗಿ ಮಾತನಾಡಿದ್ದಾರೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಕಿಡಿಕಾರಿದ್ದಾರೆ. ಈ ಬಗ್ಗೆ ನಾನು ಉತ್ತರಿಸಬೇಕು, ಹೀಗಾಗಿ ದೆಹಲಿಗೆ ಹೋಗ್ತಿದ್ದೀನಿ, 58 ವರ್ಷದಲ್ಲಿ ನಾನು ಏನ್ ಮಾಡಿದ್ದೀನಿ ಅನ್ನೋದನ್ನ ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತೀನಿ ಅಂತ ಬಿಜೆಪಿ ವಿರುದ್ಧ ದೇವೇಗೌಡರು ಹರಿಹಾಯಿತು. ಆಡಿಯೋ ಬಾಂಬ್ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಪ್ಪೊಪ್ಪಿಗೆ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಆಡಿಯೋದಲ್ಲಿ ಮಾತನಾಡಿದ್ದು ನಾನಲ್ಲ ಅಂತ ಆವತ್ತು ಯಡಿಯೂರಪ್ಪ ಹೇಳಿದ್ರು, ಇದೀಗ ಅದರಲ್ಲಿ ಮಾತನಾಡಿದ್ದು ತಾವೇ ಅಂತ ಒಪ್ಕೊಂಡಿದ್ದಾರೆ. ಬಹುಶಃ ಮಂಜುನಾಥೇಶ್ವರ ಸ್ವಾಮಿಯೇ ಬಿಎಸ್ವೈಗೆ ಬುದ್ಧಿ ನೀಡಿರಬೇಕು ಅಂತ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ರಾಜಕೀಯ ಕೆಸರಚಾಟಕ್ಕೆ ಕಾರಣವಾದ ಆಡಿಯೋದಲ್ಲಿ ನಂದೇ ಧ್ವನಿಯಾಗಿದ್ರೆ ರಾಜೀನಾಮೆ ಕೊಡುವುದಾಗಿ ಬಿಎಸ್ವೈ ಹೇಳಿದ್ರು, ಈಗ ತಪ್ಪೊಪ್ಪಿಕೊಂಡಿದ್ದಾರೆ, ಸೊ ರಾಜೀನಾಮೆ ಕೊಡಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ನುಡಿದಿದ್ದಾರೆ. ಬದಾಮಿಯಲ್ಲಿ ಮಾತನಾಡಿದ ಅವರು, ಲೆಟ್ ಹಿಮ್ ರೆಸೈನ್, ಕೊಟ್ಟ ಮಾತಿನಂತೆ ಬಿಎಸ್ವೈ ನಡ್ಕೊಳ್ಳಿ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಅಂತ ಖಾರವಾಗಿ ಹೇಳಿದ್ದಾರೆ. ಬಿಎಸ್ವೈ ಹಾಗೂ ಅವರ ಪುತ್ರರಿಂದ ಕಾಂಗ್ರೆಸ್ ಶಾಸಕರನ್ನ ಮುಂಬೈನಲ್ಲಿ ಗೃಹ ಬಂಧನದಲ್ಲಿ ಇಡಲಾಗಿದೆ ಅಂತ ಸಚಿವ ಬಂಡೆಪ್ಪ ಕಾಶೆಂಪೂರ್ ಆಪಾದಿಸಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಮತ್ತೆ ಆಪರೇಷನ್ ಕಮಲ ಮೂಲಕ ಸರ್ಕಾರ ರಚಿಸೋಕೆ ಮುಂದಾಗಿರುವ ಬಿಎಸ್ವೈ ವಿರುದ್ಧ ಪ್ರಧಾನಿ ಮೋದಿ ಕ್ರಮ ಕೈಗೊಳ್ಳಲಿ, ಕುತಂತ್ರದಿಂದ ಯಾರು ಮೈತ್ರಿ ಸರ್ಕಾರಕ್ಕೆ ತೊಂದರೆ ಕೊಡ್ತಿದ್ದಾರೆ ಅಂತ ರಾಜ್ಯದ ಜನರಿಗೆ ಗೊತ್ತು ಅಂತ ಹೇಳಿದರು. ಬಿಎಸ್ ಯಡಿಯೂರಪ್ಪಗೆ ಅಧಿಕಾರದ ಹುಚ್ಚು ಹಿಡಿದಿದೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಛೇಡಿಸಿದ್ದಾರೆ. ಚಿತ್ರದುರ್ಗದ ಹೊಸದುರ್ಗದಲ್ಲಿ ಮಾತನಾಡಿ, ಸಂವಿಧಾನ ಬದ್ಧವಾಗಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದೆ, ಅದನ್ನ ಕಿತ್ತೆಸೆಯಲು ಬಿಜೆಪಿ ಯತ್ನಿಸುತ್ತಿದೆ ಎಂದು, ಬಿಜೆಪಿಯನ್ನ ಎಕ್ಸ್ಪೋಸ್ ಮಾಡೋದು ಹೇಗೆ ಅಂತ ನಮಗೆ ಗೊತ್ತಿದೆ ಅಂತ ಹರಿಹಾಯ್ದಿದ್ದಾರೆ. ರಾಜ್ಯ ರಾಜಕಾರಣದ ಬಗ್ಗೆ ಜನ ರೋಸಿ ಹೋಗಿದ್ದಾರೆ ಅಂತ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಆಡಿಯೋ ರಾಜಕಾರಣದ ಬಗ್ಗೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಸಿಎಂ ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಯಡಿಯೂರಪ್ಪ ಯಾರೇ ಆಗಲಿ ನಾಡಿನ ಮತದಾರ ಮನ್ನಿಸಲಾರದಂತಹ ಕೆಲಸ ಮಾಡಲಾಗ್ತಾ ಇದೆ. ಒಬ್ಬ ಶಾಸಕರಿಗೆ 20-30 ಕೋಟಿ ರೂಪಾಯಿ ಎನ್ನಲಾಗ್ತಾ ಇದೆ. ಇದನ್ನ ನೋಡಿದ್ರೆ ವಿಧಾನಸೌಧದ ಬಳಿ ದನಗಳ ಜಾತ್ರೆ ನಡೀತಿದ್ಯಾ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ದಕ್ಷಿಣ ಕಾಶ್ಮೀರದ ಕುಲ್ಗಾಂನಲ್ಲಿ 5 ಉಗ್ರರನ್ನ ಭಾರತೀಯ ಯೋಧರು ಹೊಡೆದುರುಳಿಸಿದ್ದಾರೆ. ಹತ್ಯೆಯಾದ 5 ಹಿಜ್ಬುಲ್ ಉಗ್ರ ಸಂಘಟನೆಗೆ ಸೇರಿದವರು ಅಂತ ತಿಳಿದು ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ಇವತ್ತು ಬೆಳಗ್ಗೆಯಿಂದಲೇ ಕಾರ್ಯಾಚರಣೆ ಆರಂಭಿಸಿರುವ ಯೋಧರು ಇನ್ನಷ್ಟು ಉಗ್ರರ ಹೆಡೆಮುರಿ ಕಟ್ಟೋಕೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಶ್ರೇಯಸ್ ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿರುವ ಪಡ್ಡೆ ಹುಲಿ ಚಿತ್ರದ 2ನೇ ಸಾಂಗ್ ಇದೇ ವ್ಯಾಲೆಂಟೈನ್ಸ್ ಡೇಗಾಗಿ ನಾಳೆ ರಿಲೀಸ್ ಆಗ್ತಿದೆ. ಈಗಾಗಲೇ ಚಿತ್ರದ ಮೊದಲ ಸಾಂಗ್ ನಾ ತುಂಬಾ ಹಸುವಾಸು ಅನ್ನುವ ಹಾಡನ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗಾಗಿ ಅರ್ಪಿಸಲಾಗಿತ್ತು. ಈಗ ಈ ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಲಿದೆ. ಹಾಡಿಗಾಗಿ ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ಶುಭ ಹಾರೈಸಿದ್ದಾರೆ.